ಕೆಜಿಎಫ್ ಒನ್ ಅಲ್ಲಿ ನೀವು ನರೇಷನ್ ಹೇಳ್ತಾ ಇರ್ತೀರಾ, ನಿಮ್ಮ ಪಾತ್ರದ ಜೊತೆನೆ ಕತೆ ಸಾಕ್ತಾ ಇರುತ್ತೆ. ಟೂ ಅಲ್ಲಿ ಕೂಡ ಹೌದು. ಸೊ ನೀವು ಕಂಡಂತ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ, ನಾನು ಆಗಲೇ ಹೇಳಿದ ಹಾಗೆ ಇದುವರೆಗೆ ನನ್ನನ್ನು ಈ ರೀತಿಯಾಗಿ ಯಾರೂ ಬಿಂಬಿಸಿಲ್ಲ. ಈ ರೀತಿಯಾಗಿ ಒಬ್ಬ ನನಗನ್ಸುತ್ತೆ ಸ್ತ್ರೀಯರ ಪಾತ್ರವನ್ನು ಇಷ್ಟು ಗಟ್ಟಿಯಾಗಿ ಬರೆಯೋದೇ ಬಹಳ ವಿರಳ ನಿರ್ದೇಶಕರು, ಅದರಲ್ಲೂ ಮುಖ್ಯವಾಹಿನಿ ಸಿನಿಮಾದಲ್ಲಿ. ಈ ರೀತಿಯ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಇಷ್ಟೊಂದು ಗಟ್ಟಿ ಪಾತ್ರಗಳು ನಂದು ಅಂತ ನಾನು ಹೇಳ್ತಾ ಇಲ್ಲ. ನೀವು KGF ತೊಗೊಂಡ್ರೆ ಅದ್ರಲ್ಲಿ ಬರೋ ಎಲ್ಲ ಪಾತ್ರಗಳು, ಈಗಿನ KGFನಲ್ಲೂ ಅಷ್ಟೇ, ರವೀನಾ ಟಂಡನವ್ರದ್ದು ಬಹಳ ಗಟ್ಟಿಯಾಗಿರುವಂತಹ ಪಾತ್ರ. ಆ ತಾಯಿ ತೊಗೊಂಡ್ರೂ ಅಷ್ಟೇ, ಅವಳು ಮೃದು ಸ್ವಭಾವದವಳು, ಅದರ ಪಾತ್ರದಲ್ಲಿ ಒಂದು ಗಾಂಭೀರ್ಯ ಇರುತ್ತೆ, ಒಂದು ಗಟ್ಟಿತನ ಇರುತ್ತೆ. ನಾನು ಹೇಳೋದು ರಾಕಿ ಬಾಯಿ ತಾಯಿ ಹಾಗೆ ಪ್ರತಿಯೊಂದು ಪಾತ್ರದಲ್ಲೂ ಸುಮ್ಮನೆ ಏನೋ ಬಂದರೂ ಹೋದರೂ ಅಂತ ಯಾವ ಪಾತ್ರನೂ ಇಲ್ಲ. ಮಹಿಳೆಯರಿಗೆ ಇಷ್ಟೊಂದು ಗಟ್ಟಿಯಾದ ಪ್ರಾಮುಖ್ಯತೆ ಉಳ್ಳ ಪಾತ್ರವನ್ನು ಕೊಟ್ಟಿರೋದು ಅದು ನನಗೆ ನನ್ನ ಸೌಭಾಗ್ಯ ಅನ್ಕೋತೀನಿ. ನನಗೆ ಬಹಳ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಪ್ರಶಾಂತ್ ಫಾರ್ ಹ್ಯಾವಿಂಗ್ ಚೋಸನ್ ಮೀ. ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನನಗೆ ಬಹಳ ಸಂತೋಷ. ಅದಕ್ಕೆ ನಾನು ಸದಾ ನನ್ನ ಕೃತಜ್ಞತೆಯನ್ನು ಅವರಿಗೆ ವ್ಯಕ್ತಪಡಿಸಬೇಕು, ಪ್ರಶಾಂತ್ಗೂ ಸರಿ, ಅದನ್ನು ಒಪ್ಪಿದಂತಹ ಎಲ್ಲ ಅವರ ನಮ್ಮ ಸೂರಿ ರೈಟರ್ ಅವರು ಅಷ್ಟೇ, ಜೊತೆಗಿರುವಂತಹ ವಿಜಯ್ ಅವರು, ಎಲ್ರಿಗೂ ನಾನು ನನ್ನ ಧನ್ಯವಾದಗಳನ್ನು ಈ ಮೂಲಕ ನಾನು ಅರ್ಪಿಸ್ತೀನಿ.